ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ತುಮಕೂರಿನ ಅಮ್ಮಾನಿಕೆರೆಯಲ್ಲಿ ಸಿವಿಲ್ ನ್ಯಾಯಾಧೀಶರಾದ ರಾಘವೇಂದ್ರ ಶೆಟ್ಟಿಗಾರ್ ಸಸಿ ನೆಡುವ ಮೂಲಕ ಪರಿಸರ ರಕ್ಷಣಾ ದಿನವನ್ನು ಆಚರಿಸಲಾಯಿತು. ತುಮಕೂರಿನ ಅಮಾನಿಕೆರೆ ಆವರಣದಲ್ಲಿ ಸಿವಿಲ್ ನ್ಯಾಯಾಧೀಶರು ಸಸಿ ನೆಡುವ ಮೂಲಕ ಪರಿಸರ ರಕ್ಷಣಾ ದಿನವನ್ನ ಆಚರಿಸಲಾಯಿತು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಪ್ರಾದೇಶಿಕ ಅರಣ್ಯ ಇಲಾಖೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಐಕ್ಯತಾ ಸಪ್ತಾಹ ಅಂಗವಾಗಿ ಪರಿಸರ ರಕ್ಷಣಾ ದಿನವನ್ನು ಆಚರಿಸಲಾಯಿತು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ರಾಘವೇಂದ್ರ ಶೆಟ್ಟಿಗರ್ ಅವರು ಅರಣ್ಯ ಇಲಾಖೆ ಸಹಯೋಗದಲ್ಲಿ ಸಸಿಗಳನ್ನು ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಮಾತನಾಡಿ, ಪ್ರತಿಯೊಬ್ಬರು ಗಿಡಗಳನ್ನು ನೆಡುವ ಮೂಲಕ ಪರಿಸರ ಸಂರಕ್ಷಣೆ ಆಗಬೇಕೆಂದರು. ಗಮನಕ್ಕೆ ಬಂದು ನಾವು ಅದನ್ನು ಸುಮೋಟೋ ತಗೊಂಡು ಅದನ್ನ ಮಹಾನಗರ ಪಾಲಿಕೆಗೆ ಈ ವಿಷಯವನ್ನು ತಿಳಿಸಿ ಇದನ್ನೊಂದು ಕಾರ್ಯಕ್ರಮ ಮಾಡಿದ್ವಿ. ಇವತ್ತು ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತ ಅದೊಂದು ಕಾರ್ಯಕ್ರಮ ಆಯಿತು. ಅದ್ರ ಜೊತೆ ಜೊತೆಗೆ ಇವತ್ತು ನಮ್ಮ ಆರ್ ಎಫ್ ಅವರು, ಜಗದೀಶ್ ಅವರು ಸೇರಿಕೊಂಡು ಒಂದು ಗಿಡ ನೋಡೋಣ ಅಂತ. ಕಳೆದ ಬಾರಿ ಎನ್ವೈರನ್ಮೆಂಟ್ ಡೇ ದಿನ ಅಲ್ಲ ಸರ್, ಎಷ್ಟು ಸುಮಾರು 147 ಗಿಡವನ್ನು ನೆಟ್ಟಿದ್ವಿ. ಅದನ್ನು ಚೆನ್ನಾಗಿ ಸಾಕ್ತಾ ಇದ್ದಾರೆ. ಮೊನ್ನೆ ಒಂದು ಇನ್ನೊಂದು ಕಂಪ್ಲೇಂಟ್ ಬಂದಿತ್ತು, ಒಂದು ಗಿಡ ಸ್ವಲ್ಪ ಇದು UGD ಕಾರ್ಯಕ್ರಮ ಅದನ್ನು ಇದು ಮಾಡಿ ಇವ್ರ ಪ್ರಕಾರ ಸ್ವಲ್ಪ ಪ್ರೊಟೆಕ್ಷನ್ ಎಲ್ಲ ಕೊಟ್ಟು ಮಾಡಿದರೆ ಸರಿ ಆಗ್ತಿತ್ತು ಅಂತ. ಬಟ್ ಅದು ಅಜಾಗರೂಕತೆಯಿಂದ ಆಗಿದೆ. ಈಗ ಅದನ್ನು ಸರಿಪಡಿಸಲಿಕ್ಕೂ ಇವರು ಇಂಜಿನಿಯರ್ ಅವರು ಮೊನ್ನೆ ನಾನು ಮಾತಾಡಿದ್ದೆ, ಇವರು ಜಗದೀಶ್ ಅವರು ಇದ್ದರು, ಅವರು ಹೇಳಿದರು ಉಳಿದ ಗಿಡಗಳಿಗೆ ಹಾನಿಯಾಗದ ರೀತಿಯಲ್ಲಿ ಮಾಡ್ತೇವೆ ಅಂತ ಹೇಳಿದರು. ಇದೇ ವೇಳೆ ವಲಯ ಅರಣ್ಯಾಧಿಕಾರಿ ನಟರಾಜ್ ಕೇಶವ್ ಸೇರಿದಂತೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮಕ್ಕೆ ಮುನ್ನ ನ್ಯಾಯಾಧೀಶರು ಮರಳೂರು ಕೆರೆದಂಡೆಗೆ ಸ್ವಚ್ಛತೆಗೆ ಚಾಲನೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಮೇಯರ್ ಫರೀದಾ ಬೇಗಂ, ಆಯುಕ್ತರಾದ ರೇಣುಕಾ ಸೇರಿದಂತೆ ಪಾಲಿಕೆಯ ಸದಸ್ಯರು ಇದ್ದರು. 2 JCB ಮತ್ತು 30 ಮಂದಿ ಪೌರ ಕಾರ್ಮಿಕರು ಕೆರೆದಂಡೆಯನ್ನು ಸ್ವಚ್ಛಗೊಳಿಸಿದರು. ಕುಣಿಗಲ್ನಲ್ಲಿ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಆಗ್ರಹಿಸಿ ಒಕ್ಕಲಿಗ ಧರ್ಮ ಮಹಾಸಭಾ ವತಿಯಿಂದ ಪ್ರತಿಭಟನೆ ನಡೆಯಿತು. ಕುಣಿಗಲ್ ತಾಲೂಕು ಒಕ್ಕಲಿಗ ಧರ್ಮ ಮಹಾಸಭಾದ ವತಿಯಿಂದ ಒಕ್ಕಲಿಗರಿಗೆ 18 ಮೀಸಲಾತಿ ನೀಡುವುದು ಸೇರಿದಂತೆ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಮಹಾಸಭಾದ ಅಧ್ಯಕ್ಷ ಕೃಷ್ಣೇಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿತ್ತು. ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ನಂತರ ಕೃಷ್ಣೇಗೌಡರವರು ಮಾತನಾಡಿ, ರಾಜ್ಯದ ಜನಸಂಖ್ಯೆಯ 2ನೇ ಸ್ಥಾನದಲ್ಲಿರುವ ಬಹುಸಂಖ್ಯಾತರಾದ ಒಕ್ಕಲಿಗರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿಯುವಂತಾಗಿದೆ. ಕಾರಣ ಸೂಕ್ತ ಮೀಸಲಾತಿ ಇಲ್ಲದೇ ಇರುವುದು. ರಾಜ್ಯ ಸರ್ಕಾರ ಕೂಡಲೇ ಗಮನ ಹರಿಸಿ ಒಕ್ಕಲಿಗರಿಗೆ ಮೀಸಲಾತಿ ನೀಡುವುದು ಸೇರಿದಂತೆ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕೆಂದು ಆಗ್ರಹಿಸಿದರು. ಇವತ್ತಿನ ನಮ್ಮ ಹೋರಾಟ ಸಮಸ್ತ ಒಕ್ಕಲಿಗರ ಹಕ್ಕಿನ ಹೋರಾಟವಾಗಿದೆ. ಏಕೆಂದರೆ ರಾಜ್ಯದ ಜನಸಂಖ್ಯೆಯಲ್ಲಿ ಒಟ್ಟಾರೆ ಜನಸಂಖ್ಯೆ ಸೇರುವುದೇ ನಮ್ಮ ಒಕ್ಕಲಿಗ ಸಮಾಜ 2ನೇ ಸ್ಥಾನವನ್ನು ಹೊಂದಿದ್ದು ನಮ್ಮ ಎಲ್ಲ ಸರ್ಕಾರದ ಮೀಸಲಾತಿಯಿಂದ ನಾವು ವಂಚಿತರಾಗಿರ್ತೇವೆ. ನಮ್ಮ ಒಕ್ಕಲಿಗ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳನ್ನು ಪಡೆದಿದ್ದರೂ ಸಹ ನಮ್ಮ ಈ ಮೀಸಲಾತಿ ಸರ್ಕಾರದ ಮೀಸಲಾತಿಯಿಂದ ಅವರ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸ ಅಂದರೆ ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಇದಕ್ಕೆ ತುಂಬ ತೊಂದರೆ ಆಗಿರ್ತದೆ. ಅಲ್ಲಿ ನಮ್ಮ ಒಕ್ಕಲಿಗ ಸಮುದಾಯದ ಖುಷಿಯನ್ನೇ ನಂಬಿದ್ದು, ಖುಷಿಯಿಂದ ತುಂಬ ಕಷ್ಟದ ನೋವನ್ನು ಅನುಭವಿಸ್ತಿದ್ದು. ಈಗ ನಮ್ಮ ಮೊದಲನೆಯ ಸಮುದಾಯದ ಒಂದು ಅಭಿವೃದ್ಧಿ ಪ್ರಾಧಿಕಾರ ಮತ್ತು 18% ಮೀಸಲಾತಿ ನೀಡಬೇಕೆಂದು ಸರ್ಕಾರವನ್ನು ಕೋರಿಕೊಳ್ಳುತ್ತೇವೆ. ಇನ್ನು ಈ ಪ್ರತಿಭಟನೆಗೆ ಬೆಂಬಲಿಸಿ ಮಾತನಾಡಿದ ಅರೆಶಂಕರ್ ಮಠದ ಸಿದ್ರಾಮ ಚೈತನ್ಯ ಸ್ವಾಮೀಜಿರವರು, ದೇಶಕ್ಕೆ ಅನ್ನ ನೀಡುವ ಒಕ್ಕಲಿಗರು ಬಹುಸಂಖ್ಯಾತರಾಗಿದ್ದರು, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಮೀಸಲಾತಿ ಇಲ್ಲದೆ ಪರದಾಡುವಂತಾಗಿದೆ. ಸರ್ಕಾರ ಜನಾಂಗಕ್ಕೆ ಸೂಕ್ತ ಮೀಸಲಾತಿ ನೀಡುವಂತೆ ಒತ್ತಾಯಿಸಿದರು. ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಅಭಿವೃದ್ಧಿ ಪ್ರಾಧಿಕಾರವನ್ನ ಮಾಡ್ತಾ ಇದ್ದಾರೆ, ಆದ್ರೆ ದೇಶಕ್ಕೆ ಅನ್ನವನ್ನು ಕೊಡ್ತಕ್ಕಂಥವನು ಈ ಭೂಮಿಯನ್ನೇ ನಂಬಿಕೊಂಡು ಜೀವನ ಮಾಡ್ತಕ್ಕಂಥ ಒಕ್ಕಲಿಗನಿಗೆ ಅವನಿಗೆ ಇವತ್ತು ಯಾವುದೇ ಒಂದು ರೀತಿಯ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಒಂದು ಪ್ರಾಧಿಕಾರ ಇಲ್ಲ, ಒಂದು ನಿಗಮ ಇಲ್ಲ. ನಿಗಮ ಆಗಿದ ತಕ್ಷಣ, ಪ್ರಾಧಿಕಾರ ಆಗಿದ ತಕ್ಷಣ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ಆಗುತ್ತೆ ಅಂತ ಏನಿಲ್ಲ. ಮುಖ್ಯವಾಗಿ ನಮ್ಮ ಬೇಡಿಕೆ ಏನಿದೆ ಅಂತ ಹೇಳಿದ್ರೆ, ಮೀಸಲಾತಿಯನ್ನ ಕೊಡಬೇಕು ಅಂತೇಳಿ. ಜನಸಂಖ್ಯಾವಾರು ಮೀಸಲಾತಿಯನ್ನ ಕೊಡ್ಲಿ. ಕರ್ನಾಟಕದಲ್ಲಿ ನಾವು ಏನು 2ನೇ ಸ್ಥಾನದಲ್ಲಿದ್ದೇವೆ, 18-20% ಏನು ಒಕ್ಕಲಿಗರಿದಾರಲ್ವಾ, ಹಾಗಾಗಿ ನಾವು 18% ಮೀಸಲಾತಿಯನ್ನು ಯಾಕಪ್ಪ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮಗೆ ಜನಸಂಖ್ಯೆ ಆಧಾರವಾಗಿ ಮೀಸಲಾತಿಯನ್ನು ಕೊಡಿ ಅಂತೇಳಿ. ಇವತ್ತು ಒಂದು ಸಾಂಕೇತಿಕ ಹೋರಾಟ ಅಷ್ಟೇ,
ಇಡೀ ರಾಜ್ಯದಲ್ಲಿ ಯಾವುದೇ ಸಂಘಟನೆ ಒಕ್ಕಲಿಗ ಸಂಘಟನೆಗಳು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡ್ತಕ್ಕಂಥದ್ದು ಒಂದು ಸಣ್ಣ ಪ್ರತಿಭಟನೆಯನ್ನು ಮಾಡತಕ್ಕಂಥದ್ದು ಮಾಡಿಲ್ಲ. ಇವತ್ತು ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕುಣಗಲ್ ತಾಲೂಕಿನಲ್ಲಿ ಒಕ್ಕಲಿಗ ಧರ್ಮ ಮಹಾಸಭಾ ಘಟಕ ಕೃಷ್ಣೇಗೌಡರ ಅಧ್ಯಕ್ಷ ಕೃಷ್ಣೇಗೌಡರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡಿ ತಹಸೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು. ಇನ್ನು ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷೆ ಮಂಜುಳಾ, ಪ್ರಮುಖರಾದ ಮಹೇಶ್, ನಾಗರಾಜ್, ದೇವರಾಜ್, ರಾಜು ಮತ್ತಿತರರು ಇದ್ದರು. ಅಂತಾರಾಷ್ಟ್ರೀಯ ದೇಹದಾಢ್ಯ ಪಟು ಶಾವೇಜ್ ಅಹ್ಮದ್ ಖಾನ್ ಕೋಲಾರದ ಎಲೈಟ್ ಜಿಮ್ ಅಂಡ್ ಫಿಟ್ನೆಸ್ ಝೋನ್ಗೆ ಭೇಟಿ ನೀಡಿದ್ದರು. ಅನುಭವ ಇರುವ ತರಬೇತಿದಾರರಿಂದ ತರಬೇತಿ ಪಡೆಯುವುದರೊಂದಿಗೆ ನಿಮ್ಮ ಜೀವನ ಶೈಲಿಯನ್ನು ಉತ್ತಮವಾಗಿ ರೂಪಿಸಿಕೊಳ್ಳುವ ಮೂಲಕ ಆರೋಗ್ಯವಂತ ದೇಹವನ್ನ ಪಡೆಯಬಹುದೆಂದು ಅಂತಾರಾಷ್ಟ್ರೀಯ ದೇಹದಾಢ್ಯ ಪಟು ಶಾವೇಜ್ ಅಹ್ಮದ್ ಖಾನ್ ಸಲಹೆ ನೀಡಿದ್ದರು. ನಗರದ ಎಲೈಟ್ ಜಿಮ್ ಅಂಡ್ ಫಿಟ್ನೆಸ್ ಝೋನ್ಗೆ ಭೇಟಿ ನೀಡಿ ತರಬೇತಿ ಬಗ್ಗೆ ಉಪನ್ಯಾಸ ನೀಡಿದ್ದರಲ್ಲದೆ ದೇಹದ ಆರೋಗ್ಯ ಕಾಪಾಡಿಕೊಳ್ಳುವುದರ ಬಗ್ಗೆ ಹಾಗೂ ತರಬೇತಿ ಸಮಯದಲ್ಲಿ ತೆಗೆದುಕೊಳ್ಳಬೇಕಾದ ಆಹಾರದ ಬಗ್ಗೆ ಸವಿಸ್ತಾರವಾಗಿ ವಿವರಣೆ ನೀಡಿದ್ದರಲ್ಲದೆ ಮುಖ್ಯವಾಗಿ ಸ್ಟೆರಾಯ್ಡ್ ತೆಗೆದುಕೊಳ್ಳದೆ ತರಕಾರಿ ಹಣ್ಣುಗಳನ್ನು ನಿಯಮಿತವಾಗಿ ತಿನ್ನುವುದರೊಂದಿಗೆ ಪ್ರತಿನಿತ್ಯ ಅಭ್ಯಾಸದಲ್ಲಿ ತೊಡಗಬೇಕೆಂದರು. People of Kolar has invited me to Instagram. The love has bring me here. और मुझे बहुत अच्छा लगा यहाँ के लोगों से मिला. लोगों को देखा दे आर सो मच फिटनेस फीक फिटनेस फिनेटिक. दिस इज द ओनली थिंग विच टुक मी हियर टू मीट एवरीवन. व्हाट इज द एडवाइस फॉर हर? एडवाइस फॉर फिटनेस. See, we all know we are going through a huge pandemic of COVID. My only advice to everyone is to take care, take. ಇದೇ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ದೇಹದಾಢ್ಯ ಪಟು ಶಾವೇಜ್ ಅಹ್ಮದ್ ಖಾನ್ ರವರನ್ನ ಎಲ್ಐಟಿ ಜಿಮ್ ಹಾಗೂ ಫಿಟ್ನೆಸ್ ಝೋನ್ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಮ್ ಮಾಲೀಕ ಇಮ್ರಾನ್, ಕೋಚ ಇಮ್ರಾನ್, ಬಾಷಾ ಅಹ್ಮದ್, ಕರ್ವೆ ರಾಜ್ಯಾಧ್ಯಕ್ಷ ಸೋಮಣ್ಣ, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಎಸ್ ಮುನಿಯಪ್ಪ ಮುಂತಾದವರು ಉಪಸ್ಥಿತರಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ಕುಣಿಗಲ್ ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿಯ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಎಲ್ಲ ಸ್ಥಾನವನ್ನ ಜೆಡಿಎಸ್ ಗೆಲುವು ಸಾಧಿಸಿತು. ಕುಣಿಗಲ್ ತಾಲೂಕು ನಿವಾಸ ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಗೆ 14 ಸ್ಥಾನವಿದ್ದು ಎಲ್ಲ ಸ್ಥಾನವನ್ನು ಜೆಡಿಎಸ್ ಗೆಲ್ಲುವ ಮೂಲಕ ಟಿಎಪಿಸಿಎಂಎಸ್ ಜೆಡಿಎಸ್ ವರ್ಷವಾಯಿತ ಎ ವರ್ಗದ 5 ಸ್ಥಾನಗಳ ಚುನಾವಣೆಗೆ 17 ಮತ ಇದ್ದು ಜೆಡಿಎಸ್ ಬಹುಮತ ಇದ್ದರೂ ಕಾಂಗ್ರೆಸ್ ಬಿಜೆಪಿ ಒಳ ಮೈತ್ರಿ ಮಾಡಿಕೊಂಡು ಮುಖಭಂಗ ಅನುಭವಿಸಿತು. ವಿಜಯೋತ್ಸವದ ನಂತರ ಮಾತನಾಡಿದ ಮಾಜಿ ಸಚಿವ ಡಿ ನಾಗರಾಜಯ್ಯರವರು, ಚುನಾವಣೆಗಳು ಪಕ್ಷಗಳ ತತ್ವ ಸಿದ್ಧಾಂತ ಆಧಾರದ ಮೇಲೆ ನಡೆಯಬೇಕಾದರೆ ಬಿಜೆಪಿ ಕಾಂಗ್ರೆಸ್ ಯಾವುದೇ ತತ್ವ ಸಿದ್ಧಾಂತ ಇಲ್ಲದೆ ಅಧಿಕಾರ ಹೊಂದಾಣಿಕೆಗೆ ನೀತಿ ನೇಮ ಬಿಟ್ಟು ಚುನಾವಣೆ ಮಾಡುವುದು ಖಂಡನೀಯ. ಜೆಡಿಎಸ್ ಮುಗಿಸುತ್ತೇವೆ ಎಂದು ಹೇಳಿಕೊಳ್ಳುತ್ತಾರೆ. ತಾಲೂಕಿನಲ್ಲಿ ಜೆಡಿಎಸ್ ಸದೃಢವಾಗಿದೆ. ಮುಂದಿನ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಗೆಲುವು ಪೂರಕವಾಗಲಿದೆ ಎಂದರು. ರಾಜಕಾರಣ ಮಾಡುವ ಸಂದರ್ಭದಲ್ಲಿ ನೀತಿ ನಿಯಮ ಅಳವಡಿಸಿಕೊಂಡು ಸಾರ್ವಜನಿಕವಾಗಿ ಯಾರೂ ಕೈ ತೋರಿಸ್ತಂತ ರೀತಿಯಲ್ಲಿ ಪಕ್ಷದ ಮೇಲೆ ಚುನಾವಣೆ ಮಾಡುವಂತ ಶಕ್ತಿನ ಆಯಾ ಪಕ್ಷಗಳು ಬೆಳೆಸ್ಕೋಬೇಕಾಗಿರ್ತಕ್ಕಂಥ ನಮ್ಮ ತಾಲೂಕಿನಲ್ಲಿ ಇವತ್ತು ಕಾಂಗ್ರೆಸ್ ಬಿಜೆಪಿ ಯಾವ ಗಳಿಗೆಯಲ್ಲಿ ಒಂದಾಯ್ತಾರೋ, ಯಾವ ಗಳಿಗೆಯಲ್ಲಿ ವಿರೋಧ ಆಯ್ತಾರೋ, ಅಥವಾ ಯಾವ ಗಳಿಗೆಯಲ್ಲಿ ಅವರ ಇಬ್ಬರು ದೇಹನೂ ಇರ್ತಕ್ಕಂಥದ್ದು ಜೆ ಡಿ ಎಸ್ ಎಲ್ಲ ತೆಗಿಬೇಕು ಅನ್ನೋಂಥದ್ದು, ಯಾವ ಕಾರಣದಿಂದ ಜೆ ಡಿ ಎಸ್ ಬಗ್ಗೆ ಅವರು ತೆಗಿಯಕ್ಕೆ ಆಗದಲೇ ಇರ್ತಕ್ಕಂಥದ್ದು, ಮುಂದಿನ ದಿನಗಳಲ್ಲಿ ಏನು ಇವತ್ತಿನ ಟಿ ಎ ಪಿ ಎಸ್ ಎಂ ಸ್ಥಳೀಯ ಶಿವಣ್ಣ ಮತ್ತು ನಮ್ಮ ಕಾಮನಹಳ್ಳಿ ರಾಮಣ್ಣ ಇವ್ರ ನೇತೃತ್ವದಲ್ಲಿ ಹಾಲಿ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಈ ಚುನಾವಣೆಗೆ ಏನು ಶ್ರಮ ವಹಿಸಿದ್ರೋ ಅದೇ ರೀತಿಯಲ್ಲಿ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಸದ್ಯದಲ್ಲೇ ಬರ್ತಕ್ಕಂಥ ಗ್ರಾಮ ಪಂಚಾಯತಿನಲ್ಲಿ ಎಲ್ಲ ನಮ್ಮ ಸದಸ್ಯರು ಸೇರಿ ಪ್ರತಿ ಹಳ್ಳಿನೂ ತಿರುಗೋದ್ರ ಮುಖಾಂತರ ಇವತ್ತು ಗ್ರಾಮ ಪಂಚಾಯತಿನಲ್ಲಿ ಮೆಜಾರಿಟಿ ನಮ್ಮ ಸೀಟನ್ನು ತೆಗೆದುಕೊಳ್ತಕ್ಕ ಪ್ರಯತ್ನ ಪಡಬೇಕು ಅಂತೇಳಿ ಅವರಲ್ಲೂ ಕೇಳ್ಕೊಂಡು. ಇನ್ನು ಈ ಸಂದರ್ಭದಲ್ಲಿ ಪ್ರಮುಖರಾದ ಬಿ ಶಿವಣ್ಣ, ಕಾಮನಹಳ್ಳಿ ರಾಜಣ್ಣ, ಐಜಿ ರಮೇಶ್, ವೆಂಕಟೇಶ್, ಜಗದೀಶ್, ಕೆಎಲ್ ಹರೀಶ್ ಹಾಗೂ ನೂತನ ಚುನಾಯಿತ ಸದಸ್ಯರು ಇದ್ದರು. ಕರ್ನಾಟಕ ರಾಜ್ಯ ಹಳ್ಳಿ ಮಕ್ಕಳ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಆಯ್ಕೆ ನಡೆಯಿತು.
ಕರ್ನಾಟಕ ರಾಜ್ಯ ಹಳ್ಳಿ ಮಕ್ಕಳ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪದಾಧಿಕಾರಿಗಳ ಆಯ್ಕೆಯಾದ ನಂತರ ಮಾತನಾಡಿದ ಕರ್ನಾಟಕ ರಾಜ್ಯ ಹಳ್ಳಿ ಮಕ್ಕಳ ಸಂಘದ ರಾಜ್ಯಾಧ್ಯಕ್ಷ ವೀರಸಂಗಯ್ಯರವರು 5 ವರ್ಷಗಳ ಹಿಂದೆಯೇ ಈ ಸಂಘ ಅಸ್ತಿತ್ವಕ್ಕೆ ಬಂದಿತ್ತು. ಆಗ ಬೆಂಗಳೂರಿಗೆ ಗ್ರಾಮೀಣ ಭಾಗದಿಂದ ವಲಸೆ ಬಂದವರನ್ನ ಸೇರಿಸಿ ಈ ಸಂಘ ಕಟ್ಟಲಾಯಿತು. ಆದರೆ ಈಗ ಮತ್ತೆ ಸುಮಾರು 30-35 ಲಕ್ಷದಷ್ಟು ಜನ ಅವರ ಹಳ್ಳಿಗಳಿಗೆ ಹಿಂತಿರುಗುತ್ತಿದ್ದಾರೆ. ಭಾರತದ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನ ಸರ್ಕಾರಗೊಳಿಸುವ ಉದ್ದೇಶವೇ ಇದಾಗಿದ್ದು, ಹಳ್ಳಿಯಲ್ಲಿ ಬೆಳೆಯುವ ಬೆಳೆಗಳಿಗೆ ರಚನಾತ್ಮಕ ಮೌಲ್ಯಾಧಾರಿತ ಬೆಲೆ ಸಿಗಬೇಕು. ಒಣ ಭೂಮಿಯಲ್ಲಿ ಬೆಳೆಯುವ ರಾಗಿ, ಶೇಂಗಾ, ಜೋಳದಂತಹ ಪೌಷ್ಟಿಕಾಂಶ ಬೆಳವಣಿಗೆಗಳಿಗೆ ಸೂಕ್ತ ಮಾರುಕಟ್ಟೆ ಹಾಗೂ ಬೆಲೆ ಸಿಗುವುದು ಹಳ್ಳಿ ಜನರನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುವುದು ರಾಜ್ಯ ಹಳ್ಳಿ ಮಕ್ಕಳ ಸಂಘದ ಉದ್ದೇಶವಾಗಿದೆ. ಹಳ್ಳಿಗಳು ಬಹುದೊಡ್ಡ ಉತ್ಪಾದನಾ ವಲಯವಾಗಿದ್ದು ಸುಮಾರು 158 ಬೆಳೆಗಳನ್ನ ಬೆಳೆಯುತ್ತೇವೆ. ಅವುಗಳಿಗೆ ಮೌಲ್ಯಾಧಾರಿತ ಮಾರುಕಟ್ಟೆ ಸಿಗುವಂತೆ ಮಾಡಲಾಗುವುದು ಎಂದರು. ಇದು ಪ್ರಾರಂಭದಲ್ಲಿ ಬೆಂಗಳೂರಿನ ನಾಗರಿಕರಲ್ಲಿ ಏನು ಹಳ್ಳಿಯಿಂದ ಬಂದಿರ್ತಾರೆ ಅವ್ರಿಗೆ ಮಾತ್ರ ಯೋಚನೆ ಮಾಡಿ ಪ್ರಾರಂಭ ಮಾಡಿದ್ವಿ. ಆದರೆ ಕಳೆದ 6-7 ತಿಂಗಳ ಮೇಲೆ 30-40 ಲಕ್ಷ ಜನ ಗ್ರಾಮಾಂತರ ಪ್ರದೇಶ ಜನ ಮತ್ತೆ ನಗರವನ್ನು ಬಿಟ್ಟು ಹಳ್ಳಿ ಸೇರ್ತಕ್ಕಂಥ ಸಂದರ್ಭ ಬಂತು. ಭಾಳ ಅದ್ಭುತವಾದ ಬೆಳವಣಿಗೆ ಅಂದರೆ ಕರೋನಾ ಬೆಳವಣಿಗೆ ಎಲ್ಲ ನಾನು ಹೇಳ್ತಿರೋದು ಕರೋನಾ ನಾಶದ ಬೆಳವಣಿಗೆನೇ, ಜನ ಹಳ್ಳಿಗೆ ಬರ್ತಾ ಇರೋದು ಒಳ್ಳೆಯ ಬೆಳವಣಿಗೆ. ಹೆಂಗಂತಂದರೆ ಹಳ್ಳಿಗಳೇ ನಿಜವಾದ ಜೀವಾಳ. ಗ್ರಾಮ ಸ್ವರಾಜ್ಯದ ಕಲ್ಪನೆಯಿಂದ ಹಿಡಿದು ಪ್ರಾರಂಭ ಆಗಿರೋದು ಹಳ್ಳಿಗಳೇ. ಇವತ್ತು ಹಳ್ಳಿಗಳನ್ನ ಬಿಟ್ಟು ನಗರಗಳಲ್ಲಿ ವಲಸೆ ಹೋಗ್ತಕ್ಕಂಥದ್ದು, ಹಳ್ಳಿಗಳು ಭಿಕಾರಿ ಆಗ್ತಕ್ಕಂಥ ಸ್ಥಿತಿಯಲ್ಲಿ ವಾಪಸ್ ಬಂದ್ರಲ್ಲ. 30-40 ಲಕ್ಷ ಜನ ಬೆಂಗಳೂರಿಂದನೇ ಇವತ್ತು ಕರ್ನಾಟಕದ ಹಳ್ಳಿಗಳಿಗೆ ಬಂದು ಸೇರಿದ್ದಾರೆ. ಈ ಹಳ್ಳಿಗಳಲ್ಲಿ ನಗರದಲ್ಲಿರ್ತಕ್ಕಂಥ ಏನು ಇವತ್ತು ಕೂಡ 1 ಕೋಟಿ ಜನ ವಾಸ ಮಾಡ್ತಕ್ಕಂಥ ಬೆಂಗಳೂರಿನಲ್ಲಿ ದೊಡ್ಡ ರೀತಿಯ ಗ್ರಾಹಕರದಾರೆ. ಆ ಗ್ರಾಹಕರು ಏನು ದಿನನಿತ್ಯ ಖರ್ಚಾಗೋದು, ಊಟದ ವ್ಯವಸ್ಥೆ, ಫುಡ್ ಯಾವುದೇ ಇರಲಿ, ಫುಡ್ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಧಾನ್ಯಗಳಲ್ಲಿ ಅದಕ್ಕೆ ದೊಡ್ಡ ಬೆಲೆ ಐತಿ, ಅದು ನಮಗೆ ಗೊತ್ತಿಲ್ಲ. ನಾವಿಲ್ಲಿ ರಾಗಿ ಬೆಳಿತೀವಿ, ಹುರುಳಿ ಬೆಳಿತೀವಿ, ಶೇಂಗಾ ಬೆಳಿತೀವಿ, ತೊಗರಿ ಬೆಳಿತೀವಿ, ಏನೇನೋ ಬೆಳೆಗಳನ್ನ ಹೊರಭೂಮಿಯಲ್ಲಿ ಬೆಳಿತೀವಿ ಚಿಕ್ಕಬಳ್ಳಾಪುರದಲ್ಲಿ. ಉದಾಹರಣೆಗೆ ಅವನ್ನ ಬೈ ಪ್ರಾಡಕ್ಟ್ ಮಾಡಿ ಒಂದು ಲೇಬಲ್ ಮಾಡಿ ಒಂದು ಬ್ರ್ಯಾಂಡೆಡ್ ಮಾಡಿ ಅದನ್ನು ಮಾರ್ಕೆಟಿಗೆ ಬಿಡ್ತಕ್ಕಂಥ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಅಂತಕ್ಕಂಥ ಕಾನ್ಸೆಪ್ಟಲ್ಲಿ ಹುಟ್ಟಿರ್ತಕ್ಕಂಥ ಉದ್ದೇಶ ಇಟ್ಕೊಂಡು ಬಂದಿದ್ವಿ. ಇಲ್ಲಿಯ ನಮ್ಮ ರಾಜ್ಯ ಉಪಾಧ್ಯಕ್ಷನಾಗಿ ವೆಂಕಟರಾಯಣ್ಣಪ್ಪನ ನೇಮಿಸಿದ್ದೀವಿ. ಅದೇ ರೀತಿ ನಮ್ಮ ಕಾರ್ಯಾಧ್ಯಕ್ಷರು ಬಾಬಣ್ಣ. ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ವೆಂಕಟರಮಣಪ್ಪ, ರಾಜ್ಯ ಕಾರ್ಯದರ್ಶಿ ಬಾಬಣ್ಣ ಸೇರಿದಂತೆ ನೂತನ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಶ್ರೀನಿವಾಸ್ಪುರ ತಾಲೂಕಿನ ಪುಲಗೂರು ಕೋಟೆ ಗ್ರಾಮ ಪಂಚಾಯತ್ ಸರ್ಕಾರಿ ನಿಯಮಗಳನ್ನ ಗಾಳಿಗೆ ತೂರಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಪುಲಗೂರು ಕೋಟೆ ಗ್ರಾಮ ಪಂಚಾಯತಿಯಲ್ಲಿ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿರುವ ಘಟನೆ ನಡೆದಿದೆ. ಸರ್ಕಾರಿ ರಜಾ ದಿನಗಳು ಹೊರತುಪಡಿಸಿ ಉಳಿಸಿದ ಎಲ್ಲಾ ದಿನಗಳಿಗೆ ಗ್ರಾಮ ಪಂಚಾಯತಿಗಳ ಕಚೇರಿಗಳ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಲು ಸರ್ಕಾರ ಆದೇಶ ಇದ್ದರೂ ಪುಲಗೂರು ಕೋಟೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ರಾಷ್ಟ್ರಧ್ವಜವನ್ನು ಹಾರಿಸುವುದನ್ನ ಮರೆತು ಹೋಗಿದ್ದಾರೆ. ಒಂದು ವೇಳೆ ರಾಷ್ಟ್ರಧ್ವಜವನ್ನು ಮಳೆ ಬೀಳುವಂತಹ ಸಂದರ್ಭಗಳಲ್ಲಿ ಹಾಗೂ ಸರ್ಕಾರಿ ರಜಾ ದಿನಗಳಲ್ಲಿ ಹೊರತುಪಡಿಸಿ ಉಳಿದ ಸರ್ಕಾರಿ ಕಚೇರಿ ಸಮಯದಲ್ಲಿ ಕಡ್ಡಾಯವಾಗಿ ರಾಷ್ಟ್ರಧ್ವಜವನ್ನು ಹಾರಿಸಬೇಕೆಂಬ ಕಟ್ಟುನಿಟ್ಟಿನ ಸರ್ಕಾರಿ ಆದೇಶವಿದ್ದರೂ ಆದರೆ ಈ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮಾತ್ರ ಬೇಜವಾಬ್ದಾರಿತನವನ್ನು ತೋರುತ್ತಿದ್ದಾರೆ. ಇದರ ಬಗ್ಗೆ ಮಾನ್ಯ ಪಿಡಿಒರವರನ್ನು ಕೇಳಿದಾಗ ಇವತ್ತು ಸುಮಾರು 12 ಗಂಟೆಯಲ್ಲಿ ಮಳೆ ಬೀಳುತ್ತಿತ್ತು, ಅದಕ್ಕೆ ನಾವು ತೆಗೆದಿದ್ದೀವಿ ಅಂತ ಸಬೂಬು ಹೇಳಿ ಜಾರಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ. ಹಾಗೆಯೇ ಸಾರ್ವಜನಿಕರಲ್ಲಿ ಇದರ ಬಗ್ಗೆ ಕೇಳಿದಾಗ ನಮ್ಮ ಊರಿನಲ್ಲಿ ಯಾವುದೇ ರೀತಿಯ ಮಳೆ ಇಲ್ಲ, ಮೋಡ ಇತ್ತು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದರ ಬಗ್ಗೆ ಅಧಿಕಾರಿಗಳು ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಹರ್ಷವರ್ಧನ್, ಅಮೋಘ ನ್ಯೂಸ್, ಶ್ರೀನಿವಾಸಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.